ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ ಈಗ ಕೆಲವು ದಿನಗಳ ಹಿಂದಷ್ಟೇ ಬೆಂಗಳೂರಿನ ಸುತ್ತಮುತ್ತ ಬೆಂಗಳೂರಿನ ಹೊರವಲಯದಲ್ಲಿ ಚಿರತೆ ಕಾಣಿಸಿಕೊಂಡಿತ್ತು ಅದು ಆತಂಕಕ್ಕೆ ಕೂಡ ಕಾರಣ ಆಗಿತ್ತು ಈಗ ಮತ್ತೆ ಬೆಂಗಳೂರಿನಲ್ಲಿ ಚಿರತೆ ಕಾಣಿಸಿಕೊಂಡಿದೆ ಚಿರತೆ ಕಂಡು ಗೊಂಗಡಿಪುರ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ ಕಳೆದ 2 ತಿಂಗಳಿನಿಂದ ಕೂಡ ಈ ಚಿರತೆಗಳು ಕಾಣಿಸಿಕೊಳ್ಳತಾ ಇದ್ದವೆ ಬೆಂಗಳೂರಿನ ಸುತ್ತಮುತ್ತ ಚಿರತೆಗಳ ಈ ಹಾವಳಿಯಿಂದ ಜನ ಕೂಡ ಬೇಸತ್ತು ಹೋಗಿದ್ದಾರೆ ತಾಯಿ ಹಾಗೂ ಎರಡು ಮರಿ ಚಿರತೆಗಳು ಗ್ರಾಮದಲ್ಲಿ ಪ್ರತ್ಯಕ್ಷ ಆಗಿದೆ ನೆನ್ನೆ ರಾತ್ರಿ ನಾಯಿನ ತಿಂದ ಹಾಕಿದೆ ಚಿರತೆ ಹೀಗಾಗಿ ಚಿರತೆ ಬಗ್ಗೆ ಭಯಭೀತರಾಗಿದ್ದಾರೆ ಅಲ್ಲಿನ ಗ್ರಾಮದ ನಿವಾಸಿಗಳು ಮನೆಯಿಂದ ಹೊರಗಡೆ ಬರಬೇಕು ಅಂದ್ರೂ ಕೂಡ ಜನ ಭಯ ಪಡ್ತಾ ಇದ್ದಾರೆ ಎಂತವರಿಗೂ ಭಯ ಸಹಜ ಚಿರತೆ ಓಡಾಡತಾ ಇದೆ ಅಥವಾ ಚಿರತೆ ಕಾಣಿಸ್ಕೊಂಡಿದೆ ಅಂತಂದ್ರೆ ಏನು ಧೈರ್ಯವಾಗಿ ಇರಕಾಗುತ್ತಾ ನೈಸ್ ರಸ್ತೆ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುವಂತ ಜಾಗ ಇದು ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಕಾಣಿಸ್ಕೊಂಡಿದೆ ನಾಯಿನ ತಿಂದ ಹಾಕಿದೆ ಚಿರತೆಯ ಹೆಜ್ಜೆ ಗುರುತನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ ಪವರ್ ಟಿವಿ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳಿತಾರೆ ತಿಂಗಳಿಗೆ 40-50000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸ್ಕ್ರೀನ್ ಮೇಲೆ ಬೆಂಗಳೂರಿನ ಸುತ್ತಮುತ್ತದ ಗ್ರಾಮಗಳಲ್ಲಿ ಈಗ ಚಿರತೆಯ ಆತಂಕ ಜಾಸ್ತಿ ಆಗಿದೆ ಕಳೆದ ಬಾರಿ ಎಷ್ಟೇ ಪ್ರಯತ್ನಪಟ್ಟರು ಕೂಡ ಬೋನಿಗೆ ಚಿರತೆ ಬಿದ್ದಿರಲಿಲ್ಲ ಸೋ ಹಾಗಾಗಿ ಅದು ವಾಪಸ್ ತನ್ನ ದಾರಿನ ಹಿಡ್ಕೊಂಡು ಹೋಗಿರಬಹುದು ಅಂತ ಅಂದುಕೊಳ್ಳಲಾಗಿತ್ತು ಆದರೆ ಮತ್ತೆ ಈಗ ಚಿರತೆ ಕಾಣಿಸಿಕೊಂಡಿರೋದು ನಿಜಕ್ಕೂ ಕೂಡ ಆತಂಕದ ವಿಚಾರ ಈಗ ನಾಯಿನ ತಿಂದ ಹಾಕಿದೆ ನೈಸ್ ರಸ್ತೆ ಕೊಡಗೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದೆ ಗೊಂಗಡಿಪುರ ಸೋ ಇಲ್ಲಿನ ಗ್ರಾಮಸ್ಥರು ಹೊರಗಡೆ ಬರೋದು ಕೂಡ ಹೆದರ್ಕೊಳ್ತಾ ಇದ್ದಾರೆ ಸೋ ಅರಣ್ಯ ಇಲಾಖೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳಬೇಕು ಚಿರತೆನ ಸೆರೆ ಹಿಡಿಬೇಕು ಇಲ್ಲ ಅಂತಂದ್ರೆ ಜನರಿಗೆ ನಿಜಕ್ಕೂ ಕೂಡ ಹೊರಗಡೆ ಓಡಾಡೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಎಕ್ಸಾಮ್ ಟೈಮ್ ಮಕ್ಕಳಿಗೂ ಕೂಡ ಕಷ್ಟ ಆಗುತ್ತೆ ಇದರ ಬಗ್ಗೆ ಸರ್ಕಾರ ಮತ್ತೆ ಅರಣ್ಯ ಇಲಾಖೆ ಗಮನವನ್ನ ಹರಿಸಬೇಕಾಗುತ್ತೆ ಈಗ ಆಲ್ರೆಡಿ ರಾಜ್ಯದ ಹಲವು ಭಾಗಗಳಲ್ಲಿ ಕೇವಲ ಬೆಂಗಳೂರು ಇದು ಸದ್ಯದ ಬೆಂಗಳೂರಿನ ಸುದ್ದಿ ಇರಬಹುದು ಬಟ್ ಬೆಂಗಳೂರು ಅಂತಾನೆ ತಗೊಳ್ಳೋದು ಬಿಟ್ರೆ ರಾಜ್ಯದ ಹಲವು ಭಾಗಗಳಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರೋದು ಒಂದಷ್ಟು ಜನರ ಬಲಿಗೆ ಕಾದು ಕುಳಿತಿದ್ದಂತ ಚಿರತೆಗಳನ್ನು ಕೂಡ ನಾವು ಗಮನಿಸಿದ್ದೀವಿ ಅಂದ್ರೆ ಒಂದಷ್ಟು ಜನರನ್ನ ಬಲಿ ತೆಗೆದುಕೊಂಡಿದೆ ಚಿರತೆ ಸೋ ಕೆಲವೊಂದು ಕಡೆ ಚಿರತೆ ಬೋನಿಗೆ ಬಿದ್ದಿದ್ರೆ ಇನ್ನೊಂದು ಕಡೆ ಚಿರತೆ ಬೋನಿಗೆ ಸಿಕ್ಕಿಲ್ಲ ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಶಿಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಶಿಧರ್ ಬೆಂಗಳೂರಿನಲ್ಲಿ ಮತ್ತೆ ಬೆಂಗಳೂರಿನ ಸುತ್ತಮುತ್ತ ಅಂದ್ರೆ ಗ್ರಾಮೀಣ ಭಾಗಗಳಲ್ಲಿ ಈಗ ಚಿರತೆಗಳು ಪ್ರತ್ಯಕ್ಷ ಆಗ್ತಾ ಇರುವಂತದ್ದು ಕಳೆದ 2 ತಿಂಗಳಿಂದ ಕೂಡ ಈ ಪರಿಸ್ಥಿತಿ ಹೀಗೆ ಇದೆ ಕಳೆದ ಬಾರಿ ಕೂಡ ಚಿರತೆ ಸೆರೆ ಸಿಕ್ಕಿರಲಿಲ್ಲ ಈ ಬಾರಿ ಈಗ ಮತ್ತೆ ಪ್ರತ್ಯಕ್ಷ ಆಗಿದೆ ಈಗಾದರೂ ಅರಣ್ಯ ಇಲಾಖೆ ಏನಾದರೂ ಕ್ರಮ ತೆಗೆದುಕೊಳ್ಳುತ್ತಾ ಸರ್ಕಾರ ಈ ಚಿರತೆ ಹಾವಳಿಯನ್ನು ತಪ್ಪಿಸೋದಕ್ಕೆ ಏನು ಒಂದು ಕ್ರಮವನ್ನು ತೆಗೆದುಕೊಳ್ಬಹುದು ಯಾಕೆಂದ್ರೆ ಜನ ಹೊರಗಡೆ ಬರೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ ಆರಾಮಾಗಿ ಓಡಾಡಕ್ಕಾಗ್ತಾ ಇಲ್ಲ ಮಕ್ಕಳು ಮರಿಗೆ ಸ್ಕೂಲ್ಗೆ ಹೋಗಬೇಕು ಅಂದ್ರೂ ಕೂಡ ಕಷ್ಟ ಆಗುತ್ತೆ ಖಂಡಿತ ಸಿಂಧೂರ ಕಳೆದ 1 ತಿಂಗಳಿಂದೆ ಯಲಂಕದಲ್ಲಿ ಕೂಡ ಒಂದು 4 ಚಿರತೆ ಕಾಣಿಸಿಕೊಂಡಿತ್ತು ಅದಾದ ನಂತರ ಕೆಂಗೇರಿ ಉಪನಗರದ ಬಳಿ ಕೂಡ ಒಂದು 2 ಚಿರತೆ ಕೂಡ ಕಾಣಿಸಿಕೊಂಡಿತ್ತು ಒಟ್ಟು 6 ಚಿರತೆಗಳು ಕಾಣಿಸಿಕೊಂಡಿದ್ರು ಕೂಡ ಒಂದನ್ನು ಕೂಡ ಇದುವರೆಗೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಅದನ್ನ ಸೆರೆ ಹಿಡಿಯೋದಕ್ಕೆ ಇದುವರೆಗೂ ಕೂಡ ಸಾಧ್ಯವಾಗಿರ್ಲಿಲ್ಲ ಅದಾದ ನಂತರ ಕಾಣೆಯಾಗಿತ್ತು ಕಾಣೆಯಾದ ನಂತರ ಅವರು ಎಲ್ಲೋ ಮತ್ತೆ ಕಾಡಿಗೆ ಹೋಗಿರಬಹುದು ಅನ್ನೋ ಒಂದು ಆಸೆಯಿಂದ ಅವರು ಕೂಡ ಇಷ್ಟು ದಿವಸ ಸುಮ್ಮನೆ ಇದ್ರು ಆದ್ರೆ ಇವತ್ತು ಇದ್ದಕ್ಕಿದ್ದಂತೆ ನಿನ್ನೆ ರಾತ್ರಿ ನೈಸ್ ರಸ್ತೆಯಲ್ಲಿ ಇರುವಂತ ಒಂದು ಗ್ರಾಮದಲ್ಲಿ ಒಂದು ತಾಯಿ ಮಗು ಒಂದು 2 ಚಿರತೆ ಕೂಡ ಕಾಣಿಸಿಕೊಂಡಿದೆ ಹಾಗಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ಎಲ್ಲರೂ ಕೂಡ ಗಾಬರಿಗೊಂಡಿದ್ದಾರೆ ಅಲ್ಲಿ ಇದ್ದಂತ ಒಂದು ಕುರಿಯನ್ನು ಕೂಡ ತಿಂದಿದ್ದಾವೆ ಮತ್ತೆ ಅಲ್ಲಿರುವಂತ ನಾಯಿಗಳನ್ನು ಕೂಡ ಬೇಟೆಯಾಡಿ ಕೊಂದಾಕಿದ್ದಾವೆ ಇದರಿಂದ ಸ್ಥಳೀಯರು ಅಲ್ಲಿನ ಸಂಬಂಧಪಟ್ಟಂತೆ ಅರಣ್ಯ ಅಧಿಕಾರಿಗಳಿಗೆ ಮತ್ತೆ ಪೊಲೀಸರು ಕೂಡ ಈಗಾಗಲೇ ಸೂಚನೆ ಕೂಡ ಕೊಟ್ಟಿದ್ದಾರೆ ಆ ಪೊಲೀಸರು ಮತ್ತೆ ಅರಣ್ಯ ಸಿಬ್ಬಂದಿ ನಿರಂತರವಾಗಿ ಬೆಳಗ್ಗೆಯಿಂದಲೂ ಕೂಡ ಕಾರ್ಯಾಚರಣೆ ಕೂಡ ಮಾಡ್ತಿದ್ದಾರೆ ಚಿರತೆ ಎಲ್ಲೆಲ್ಲಿ ಪ್ರತ್ಯಕ್ಷ ಆಗಿ ಎಲ್ಲೆಲ್ಲಿ ಸಂಚಾರ ಮಾಡಿದೆ ಆ ಹೆಜ್ಜೆ ಗುರುತುಗಳನ್ನ ಹಿಡಿದು ಈಗ ಅರಣ್ಯ ಸಿಬ್ಬಂದಿ ಈಗ ಹುಡುಕಾಟವನ್ನು ನಡೆಸಿದ್ದಾರೆ ಕೆಲವೊಂದು ಕಡೆ ಬೋನ್ಗಳನ್ನ ಇಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದ್ರೆ ಚಿರತೆ ಒಂದು ಕಡೆ ಬಂದ ನಂತರ ಮತ್ತೆ ಅದೇ ಸ್ಥಾನಕ್ಕೆ ಬರುವುದು ಸಾಕಷ್ಟು ಅನುಮಾನ ಯಾಕಂದ್ರೆ ಇದುವರೆಗೂ ಕೂಡ ಯಾವುದೇ ನಿದರ್ಶನ ಇಲ್ಲ ಪದೇ ಪದೇ ಅದೇ ಜಾಗಕ್ಕೆ ಬರೋದಿಲ್ಲ ಒಂದು ಕಡೆ ಬೇಟೆ ಆಡಿದ ನಂತರ ಮತ್ತೊಂದು ಕಡೆ ಅದು ಪರಾರಿಯಾಗಿ ಮತ್ತೆ ಅದು ಹೊಟ್ಟೆ ಹಸುವಾದಾಗ ಮಾತ್ರ ಮತ್ತೆ ಬೇಟೆಗೆ ಒಂದು ಪ್ರಯತ್ನ ಪಡುತ್ತೆ ಹಾಗಾಗಿ ಆ ಚಿರತೆ ಯಾವ ಕಡೆ ಹೋಗಿದೆ ಅಂತ ಪ್ರತಿಯೊಂದು ಕಡೆನೂ ಕೂಡ ಸರ್ಚ್ ಮಾಡ್ಬೇಕಾಯ್ತೆ ಕೊನೆಗೆ ಆ ಚಿರತೆ ಸಿಗೋವರೆಗೂ ಕೂಡ ಇದೇ ರೀತಿಯಾಗಿ ಕಾರ್ಯಾಚರಣೆ ಮಾಡಿ ಅದನ್ನ ಅಂತಿಮಂತವಾಗಿ ಅರಣ್ಯಕ್ಕೆ ಕಳಿಸುವ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ ತಿಂಗಳಿಗೆ 40-50000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ